ಸೊ ಅವ್ರಿಗೆ ಗುರುದತ್ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಚಾರ ಹಾಕಿ ಬೆಳಿಗ್ಗೆ ಫೋನ್ ಮಾಡಿದ್ದೆ, ನೀವು ಇವ್ರಿಗೆ ಐಡಿಯಾನೇ ಇರಲಿಲ್ಲ, ನಾನು ಇವ್ರಿಗೆ ಹೇಳಿತ್ತು ಹೋದಾ ಇದ್ದೀನಿ ಅಂತ. ಬೆಳಿಗ್ಗೆ ಫೋನ್ ಮಾಡಿದೆ, 3 hours ಅಲ್ಲಿ ರೆಡಿ ಮಾಡಿಕೊಟ್ರು. ಸೊ ಬ್ಯೂಟಿಫುಲ್, ಸೂಪರ್ ಹ್ಯಾಪಿ. ಸೊ ನೀವು ಏನಾದರೂ ಹೀರೋ ಬೈಕ್ಸ್ ಯಾವ್ದಾದ್ರು ನೋಡ್ತಾ ಇದ್ರೆ ಶ್ರೀದತ್ತ ಶೋರೂಮ್ಗೆ ವಿಸಿಟ್ ಮಾಡಿ. ವಿದ್ಯಾ ಲೊಕೇಶನ್ ವಿದ್ಯಾರಣ್ಯಪುರನಲ್ಲಿ ಇರೋದು. ಲೊಕೇಶನ್ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬನ್ನಿ ಈಗ ತಗೊಳೋಣ ನಮ್ಮ ರಾಲಿನ ಮನೆಗೆ. ನನ್ರು ಫೋನ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೇಫ್ ಜರ್ನಿ. ಒಬ್ಬರೇ ಹೋಗ್ತಾ ಇದ್ದೀರಾ? ಹೌದಾ, ಆರಾಮ ಹೋಗಿ ಬನ್ನಿ. ಓಕೆ ಡನ್ರು, ಬಾಯ್ ಬಾಯ್, ಸಿಯಾ. ಸ್ನೇಹಿತರೆ, ಮನೆಗೆ ಗಾಡಿ ತೊಗೊಂಡೋಗೋಕೆ ಮುಂಚೆ ಫಸ್ಟು ಫ್ಯೂಲ್ ಹಾಕ್ಸ್ಬೇಕಿದ್ರಲ್ಲಿ, ಫ್ಯೂಲ್ ಇಲ್ಲ. ಸೊ ಬಂಕ್ ಇಲ್ಲೇ ಇದೆ. ಫಸ್ಟ್ ಫುಲ್ ಟ್ಯಾಂಕ್ ಫಾರ್ ಅವರ್ ರ್ಯಾಲಿ. ಬ್ರದರ್ ಫುಲ್ ಟ್ಯಾಂಕ್ ಹಾಕಿ ಸರ್. ಇದು 197 ಆನ್ ರೋಡ್, ಆನ್ ರೋಡ್. ಸಾಕು ಬಿಡಿ, ಸಾಕು ಬಿಡಿ, ಸಾಕು ಬಿಡಿ, ಜಾಸ್ತಿ ಬೇಡ. ಇಲ್ಲಿ ಇಲ್ಲಿ ಸಾಕು. ಹಾಂ ಸಾಕು, ಸಾಕು, ಸಾಕು. ಓ 13.18 liters ಸಾ ರೇಸಿಗುರು ಇರೋದು 13. ಇದೇ ಫಸ್ಟ್ ಟೈಮು. ಇಲ್ಲೇನಾ? ಅಲ್ಲ, ಏನ್ ನಮ್ ಜಿ ಎಸ್ ಎಗಿನ ಹೈಟ್ ಫೀಲ್ ಆಗ್ತಾ ಇದೆಯಾ ನಿಂಗೆ? ಇಲ್ಲ ತಾನೇ, ಸೇಮ್ ಹೆಚ್ಚು ಕಮ್ಮಿ ಒಂದೇ ಐಟೆ ಅನ್ಸುತ್ತೆ, ಸೀಟಿಂಗ್ ಐಟು. ಹಾ ಸ್ನೇಹಿತರ, ಏನಪ್ಪ ಇದು, ಅಚಾನಕ್ ಆಗಿ ಹೊಸ ಗಾಡಿ ತಗೊಂಡ್ಬಿಟ್ಟವನೇ ಅಂತ ಅನ್ಕೊಂಡ್ರ? ಡಿಟೋ ಡಿಟೋ, ನನಗೂ ಅದೇ ಫೀಲಿಂಗ್ ಇರೋದು. ಯಾಕಂದರೆ ಇವತ್ತು ಬೆಳಿಗ್ಗೆವರೆಗೂ ನಾನು ಈ ಗಾಡಿ ತೊಗೋತೀನಿ ಅಂತ ಐಡಿಯಾ ನನಗೆ ಇರಲಿಲ್ಲ, ಟು ಬಿ ಫ್ರ್ಯಾಂಕ್. ಏನಾಯಿತು, ಬೆಳಗ್ಗೆ ಒಂದು ಯಾವುದೋ ರೀಲ್ಸ್ ನೋಡ್ತಾ ಇದ್ದೆ. ಈ ಇತ್ತೀಚೆಗೆ ನಾನು ಸ್ವಲ್ಪ ಈ ಆಫ್ ರೋಡಲ್ಲಿ ಬೈಕ್ಗಳು ಓಡಿಸ್ತಾರಲ್ಲ, ಅಂದರೆ ಈ ಥರ ಚಿಕ್ಕ ಚಿಕ್ಕ ಡರ್ಟ್ ಬೈಕ್ಸು, ಇದೆಲ್ಲ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದೆ. ಸೊ ಇವತ್ತು ಬೆಳಿಗ್ಗೆನೂ ಅಂಥದ್ದೊಂದು ರೀಲ್ ನೋಡಿದೆ, ಯಾಕೋ ಸ್ವಲ್ಪ ಜಾಸ್ತಿನೇ ತಲೆ ಕೆಡ್ಬಿಡ್ತು. ಆಮೇಲೆ ಈ ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ ಏನಿದೆ, ಇದ್ರ ಬಗ್ಗೆ ನಾನು ನಮ್ಮ ಗುರುದತ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸುಮಾರು ಒಂದು ತಿಂಗಳಿಂದ ಮಾತಾಡ್ತಿದ್ದೆ ಅನ್ಕೊತೀನಿ. ಎರಡು ಮೂರು ಸರಿ ಡಿಸ್ಕಷನ್ ಆಗಿತ್ತು, ಗಾಡಿ ಏನು ಯಾವ ಬ್ಯಾಚ್ ವೈಸ್ ಬರ್ತಾ ಇದೆಯಾ, ಎಷ್ಟಿದೆ ಅವೈಲಬಲ್ ಸ್ಟಾಕು, ಎಸ್ ಎಲ್ ಆಗಿದೆ, ಅದೆಲ್ಲ ಕೇಳ್ಕೊತಾ ಇದ್ದೆ. ಸೊ ಈ ಗಾಡಿದ ಕತೆ ಏನಂದರೆ, ಫಸ್ಟು ಇವರು ಅಲಾಟ್ ಮಾಡಿದ್ದು 150 ಬೈಕ್ಸ್ ಅನ್ಕೊತೀನಿ, ಆಲ್ ಓವರ್ ಇಂಡಿಯಾ. ಅದರಲ್ಲಿ ಏನಾಗ್ಬಿಡ್ತು, 100 ಬೈಕ್ಸು ಬೆಂಗಳೂರವರೇ ತೊಗೊಂಬಿಟ್ಟವ್ರೆ. ಬೆಂಗಳೂರವರೇ 100 ಬೈಕ್ ಬುಕ್ ಮಾಡಿಕೊಂಡು ಬೆಂಗಳೂರಿಗೆ 100 ಬೈಕು ಡೆಲಿವರಿ ಕೊಟ್ಬಿಟ್ಟವ್ರು ಇರೋ ಅವರು. ಇನ್ನು ಬರೀ 50 ಬೈಕ್ನ ಇಡೀ ಇಂಡಿಯಾಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಬೇರೆಯವರೆಲ್ಲ ಸ್ವಲ್ಪ ಹುರ್ಕೋತಾರೆ ಅಂದ್ಬಿಟ್ಟು ಇವ್ರು ಏನು ಮಾಡಿದ್ರು, ಇನ್ನೊಂದು 150 ಬೈಕ್ ಎಕ್ಸ್ಟ್ರಾ ಮ್ಯಾನುಫ್ಯಾಕ್ಚರ್ ಮಾಡೋರು. ಸೊ ಇದೊಂಥರ ಲಿಮಿಟೆಡ್ ಎಡಿಷನ್ ಥರ ಬೈಕ್ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಟ್ಯಾಂಕ್ ಮೇಲೆ CS ಸಂತೋಷ್ ಅಂತ ಬರೆದಿದೆಯಲ್ಲ. ಸೊ ಈ ಬೈಕ್ ಬಂದು ನಾಟ್ ಅ ಜನರಲ್ ಪ್ರೊಡಕ್ಷನ್, ನಾರ್ಮಲ್ ಪ್ರೊಡಕ್ಷನ್ ಅಲ್ಲ, ಇದು ಸ್ವಲ್ಪ ಲಿಮಿಟೆಡ್ ಮಾಡಲ್ ಇದು. ಸೊ 150 ಅಂತ ಪ್ಲ್ಯಾನ್ ಇದ್ದಿದ್ದು, ಇವಾಗ 300 ಆಗಿದೆ. ಸೊ ಇವ್ರ ಹತ್ರ ಇದ್ದಿದ್ದ ಬ್ಯಾಚಲ್ಲಿ ಇದು ಲಾಸ್ಟ್ ಬೈಕು, ಇದೇ ಲಾಸ್ಟ್ ಬೈಕ್ ಇದ್ದಿದ್ದು. ಒಂದು 5 ಬೈಕ್ ಇತ್ತಂತೆ, 4 ಸೋಲ್ಡ್ ಆಗೋಗಿದೆ, ಇದೊಂದು ಬೈಕ್ ಇತ್ತು ಇವ್ರ ಹತ್ರ. ಸೊ ಏನಾಯಿತು, ಲಾಸ್ಟ್ ಸಂಡೇ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಇನ್ನೊಬ್ಬರು ತೊಗೊಂಡಿದ್ದಾರೆ ರ್ಯಾಲಿ ಎಡಿಷನ್, ಸೇಮ್ ಇದೇ ಬೈಕೆ. ಅವ್ರ ಜೊತೆ ಒಂದು ರೈಡ್ ಹೋಗಬೇಕಿತ್ತು, ಒಂದು ಟ್ರೇಲ್ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ನನ್ನ GSA ಆಮೇಲೆ ಈ ರ್ಯಾಲಿ ಅವ್ರದ್ದು. ಸೊ ಅದೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಬಟ್ ಏನಾಯಿತು, ಕಡೆ ಮೊಮೆಂಟಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಆಮೇಲೆ ಬ್ರೋ ಇಲ್ಲ ನೆಕ್ಸ್ಟ್ ವೀಕ್ ಮಾಡೋಣ, ಹೆಲ್ತ್ ಸ್ವಲ್ಪ ಸರಿ ಇಲ್ಲ ಅಂತಂದರು. ಸರಿ ಆಯ್ತು ಬಿಡು ಅಂದ್ಬಿಟ್ಟು ನಾನು ಸುಮ್ಮನಾದೆ. ಸೊ ಇವತ್ತಿನ ತನಕ ನನಗೆ ಈ ರ್ಯಾಲಿ ಎಡಿಷನ್ದು ಎಕ್ಸ್ಪೀರಿಯೆನ್ಸೇ ಇಲ್ಲ. ನಾನು ಕಣ್ಣಾರೆ ನೋಡಿದ್ದೆ ಗಾಡಿ ಇವತ್ತಿದ್ದನ್ನ ಡೈರೆಕ್ಟಾಗಿ, ಓಡಿಸೋದೆಲ್ಲ ಬಿಡಿ. ಸೊ ನಾನು ಎಕ್ಸ್ಪಲ್ಸ್ 204V ಓಡಿಸಿದ್ದೀನಿ, ಆಲ್ರೆಡಿ ನೋಡಿದ್ದೀರಾ. 2Vನೂ ಓಡಿಸಿದ್ದೀನಿ, ಅದ್ರದ್ದು ಸಪ್ರೇಟ್ ರಿವ್ಯೂ ಮಾಡಿದ್ದೆ. 4V ಬಂದು ನಮ್ಮ ಮಂಗಳೂರು ರೈಡಲ್ಲಿ ಓಡಿಸಿದ್ದೆ, ನಮ್ಮ 2Vನಲ್ಲಿ ಮಂಗಳೂರಿಗೆ ಹೋಗಿದ್ನಲ್ಲ, ಅಲ್ಲಿಂದ ಜೋಗ್ ಫಾಲ್ಸ್ಗೊಂದು ರೈಡ್ ಮಾಡಿದ್ವಲ್ಲ, ಆ ರೈಡಲ್ಲಿ ನಿಮಗೆ 4V ಓಡಿಸಿದ್ದೆ.
ಬಟ್ ಈ ರ್ಯಾಲಿ ಎಡಿಷನ್ ನಾನು ಯಾವತ್ತೂ ನೋಡೇ ಇಲ್ಲ, ಇದೇ ಫಸ್ಟ್ ಟೈಮು. ಸೊ ಏನಪ್ಪ ಯಾಕಿದು ಅಂತ ನೀವು ನನ್ನ ಕೇಳಿದ್ರೆ ಏನಿಲ್ಲ, ಮ್ಯಾಟರ್ ಸಿಂಪಲ್ಲು. ಸೊ ಹಿಂಗೆ ಎಲ್ಲಾದರೂ ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೆ ಅಂತ ಇಟ್ಕೊಳ್ಳಿ, ಎಲ್ಲ ಒಂದು ದಾರಿ, ಒಂದು ಒಳ್ಳೆ ನೇಚರ್ ಕಾಣಿಸ್ತು ಅಥವಾ ಇನ್ನೇನೋ ಒಂದು ಬೆಟ್ಟ ಗುಡ್ಡ ಕಾಣಿಸ್ತು. ಅಲ್ಲಿ ಎಳೆಯೋಣ ಗಾಡಿ ಅಂದರೆ ನಮ್ಮದು ಗಜ, ನೋ ವಂಡರ್ ಇಟ್ ವಿಲ್ ಗೋ ಎನಿವೇರ್ ಆ್ಯಂಡ್ ಎವ್ರಿವೇರ್. ಬಟ್ ತೊಗೊಂಡೋಗೋಕ್ಕೆ ನನಗೆ ಸಿಗಾಪಡೆ ಯೋಚನೆ, ಯಾಕಂದರೆ ಅದು ಭಾರ ಜಾಸ್ತಿ ಬಲ್ಕು. ಆಮೇಲೆ BMW ನಿಮಗೆ ಗೊತ್ತು ಎಷ್ಟು ಎಕ್ಸ್ಪೆನ್ಸಿವ್ ಅಂತ, ಅದ್ರದ್ದೊಂದು ರಿಪೇರ್ ಕಾಸ್ಟೇ ಈ ಗಾಡಿ ಅಷ್ಟು ರೇಟ್ ಇರುತ್ತೆ. ಸೊ ಅದನ್ನು ಹೆಂಗಂದ್ರೆ ಹಂಗೆ ನಾನು ಇವಾಗ ಒಂದು ಕಾಲು ದಾರಿ ಕಾಣಿಸ್ತು, ಅದ್ರಲ್ಲಿ ಹೋಗ್ಬಿಡೋಣ, ಏನಿದೆ ಒಳಗೆ ನೋಡೋಣ ಅಂತ ಅಂದ್ಕೊಂಡ್ರೆ ಆ ಗಾಡಿ ನೆತ್ಕೊಂಡು ಹೋಗೋದು ತುಂಬ ರಿಸ್ಕು. ಎಲ್ಲಾದರೂ ಒಂದು ಕಡೆ ಕಾಲು ಸಿಕ್ಕಿಲ್ಲ ಅಂದ್ರೂ ಅದ್ರ ಭಾರ ತಡೆಯೋಕ್ಕಾಗಲ್ಲ. ಫಸ್ಟ್ ಆಫ್ ಆಲು ನಮಗೆ ಪ್ರಾಬ್ಲಮ್ಮು, ಕೈ ಕಾಲು ಹೊಂಟೋಯ್ತವೆ. ಅದ್ರ ಮೇಲೆ ಗಾಡಿ ಬಿತ್ತು ಅಂದರೆ ಬ್ಯಾಂಕಲ್ಲಿರೋ ದುಡ್ಡೆಲ್ಲ ಹೊಂಟೋಯ್ತವೆ. ಸೊ ಏನಾಗುತ್ತೆ ಈ ಥರ ನೇಚರ್ ರೈಡ್ಸ್ಗೆಲ್ಲ ನಾವು ಹೋದಾಗ ಟೆನ್ಷನ್ ಫ್ರೀ ಇರಬೇಕು ಮೈಂಡು. ಸುಮ್ಮನೆ ಗಾಡಿಗೆ ಏನಾಗ್ಬಿಡುತ್ತೋ ಅಥವಾ ಏನಪ್ಪ ರಿಸ್ಕ್ ಹೆಂಗೆ ತೊಗೊಳೋದು ಅಂತ ತಲೆಯಲ್ಲಿ ಕುತ್ಕೊಂಡ್ಬಿಟ್ರೆ ನಾವು ನೇಚರ್ನ ಎಂಜಾಯ್ ಮಾಡೋಲ್ಲ. ಸೊ ಅದೇ ಕಾರಣಕ್ಕೋಸ್ಕರ ನಾನು ಇನ್ನೂ ಯಾವುದು ಹಾರ್ಡ್ ಕೋರ್ ಟ್ರೇಲ್ಸ್ಗೆಲ್ಲ ತೊಗೊಂಡೋಗಿದ್ದೆ ನಮ್ಮ ಗಜಾನ, ಜಸ್ಟು ರೋಡ್ ಟ್ರಾವೆಲ್ದು ರೋಡ್ ಟ್ರಿಪ್ಸ್ ಮಾಡ್ತಾ ಇದ್ದೀನಿ. ಯಾವಾಗ ಈ ರ್ಯಾಲಿ ಎಡಿಷನ್ ಲಾಂಚ್ ಮಾಡಿದ್ರೋ ಅವತ್ತಿಂದ ಒಂದು ತಲೆಯಲ್ಲಿತ್ತು ರ್ಯಾಲಿ ಎಡಿಷನ್ ಒಂದು ಇಡೋದು ಬೆಟರ್ ಅನಿಸುತ್ತೆ, ಯಾಕಂದರೆ ಹಾರ್ಡ್ ಕೋರ್ ಆಫ್ ರೋಡಿಂಗ್ ನಾವು ಇದರಲ್ಲಿ ಆರಾಮಾಗಿ ಮಾಡ್ಕೊಬೋದು. ಏನಕ್ಕೆ ಅಂದರೆ ಇದು ಡರ್ಟ್ ಬೈಕ್, ಇದು ನಮ್ಮ ಇಂಡಿಯನ್ ಮೇಡ್ ಡರ್ಟ್ ಬೈಕ್. 250 mm ಟ್ರಾವೆಲ್ ಇದೆ ಫ್ರಂಟ್ ಸಸ್ಪೆನ್ಷನ್, ಇದ್ರದ್ದು ರೇರ್ ಸಸ್ಪೆನ್ಷನ್ 220 mm ಟ್ರಾವೆಲ್ ಇದೆ ಏನು ಹೇಳಿ. ಸೊ ನಾರ್ಮಲ್ ಎಕ್ಸ್ಪಲ್ಸ್ಗೆ ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ, ಅದರಲ್ಲಿ 150 ಟ್ರಾವೆಲ್ಲು ಅಲ್ಲ 190 mm ಫ್ರಂಟು, ರೇರ್ 150 mm ಟ್ರಾವೆಲ್ ಬರುತ್ತೆ. ಸೊ ಇದು 250 220 mm. ಇದರ ಸೀಟ್ ಹೈಟೇ 885 mm ಇದೆ. ಸೊ ನಾರ್ಮಲಿ ಸ್ವಲ್ಪ ಕುಳ್ಳಿಗಿರೋರು ಈ ಗಾಡಿ ಓಡಿಸೋಕ್ಕಾಗಲ್ಲ, ಅದಕ್ಕೆ ತೊಳೋಕೆ ಯೋಚನೆನೂ ಮಾಡೋಕ್ಕಾಗಲ್ಲ. ಅವರು ಎಕ್ಸ್ಪಲ್ಸ್ 204V ಕೊಟ್ಟೋಗ್ತಾರೆ. ಈ ರ್ಯಾಲಿ ಎಡಿಷನ್ ಓಡಿಸ್ಬೇಕಂದ್ರೆ ಸ್ವಲ್ಪ ಉದ್ದ ಇರಬೇಕು, ಅಥವಾ ಕುಳ್ಳಿಗಿದ್ರು ನಾನು ರಿಸ್ಕ್ ತೊಗೋತೀನಿ, ತೊಂದರೆ ಇಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋರು ತೊಗೋಬೋದು. ಯಾಕಂದರೆ ಇದು ನಾನೇ ಟಿಪ್ಟೋ ಮಾಡ್ತಾಯಿದ್ದೀನಿ, ನಾನು 6'12", ನಾನೇ ಆಲ್ಮೋಸ್ಟ್ ಟಿಪ್ಟೋ ಮಾಡ್ತಾಯಿದ್ದೀನಿ. ಎರಡೂ ಕಾಲು ಟಿಪ್ಟೋ ಆಗುತ್ತೆ, ಫುಲ್ ಫ್ಲಾಟ್ ಫುಟ್ ಆಗ್ತಾ ಇಲ್ಲ ನನ್ನ ಕಾಲೇ. ಸೊ ಅಷ್ಟು ಹೈಟ್ ಇದೆ ಗಾಡಿ, 885 mm. ಆಮೇಲೆ ಈ ಹ್ಯಾಂಡಲ್ ಬಾರ್ಸು ರೈಸ್ ಮಾಡಿದ್ದಾರೆ ಇದರಲ್ಲಿ. ಸೊ ಇದು ಪ್ರಾಪರ್ ಒಂಥರ ಡರ್ಟ್ ಬೈಕ್, ಹೆವಿ ಹಾರ್ಡ್ ಕೋರ್ ಡರ್ಟ್ ಬೈಕ್ ಥರ. ಹಾಂ, ಸೊ ಇದನ್ನು ತೊಗೊಂಡೋಗಿ ನಾನು ಯಾವುದೇ ಗದ್ದೆ ಒಳಗಡೆನು ನುಗ್ಸ್ಬೋದು, ಕಾಡು ಒಳಗಡೆನು ನುಗ್ಸ್ಬೋದು ವಿತೌಟ್ ಎನಿ ಟೆನ್ಷನ್. ನಿಮಗೆ ಗೊತ್ತು ಇದನ್ನು ಮೇಂಟೈನ್ ಮಾಡೋದು ಈಸಿ. ಸೊ ತಲೆಯಲ್ಲಿ ಗಾಡಿ ಬಗ್ಗೆ ಯೋಚನೆ ಇರೋಲ್ಲ, ಐ ಕ್ಯಾನ್ ಎಂಜಾಯ್ ದ ನೇಚರ್, ಅದಕ್ಕೋಸ್ಕರ ಈ ಗಾಡಿ ತೊಗೊಂಡಿದ್ದು. ಸೊ ಇದೇ ಫಸ್ಟ್ ಟೈಮ್ ನಾನು ಬೆಳಿಗ್ಗೆ ಅಂದ್ಕೊಂಡು ಮಧ್ಯಾಹ್ನ ಗಾಡಿ ಡೆಲಿವರಿ ತೊಗೊಂಡಿರೋದು, ಇದೇ ಫಸ್ಟ್ ಟೈಮು. ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಗೊತ್ತಾ, 270 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಬೇಸ್ ಎಕ್ಸ್ಪಲ್ಸು 220 mm, 50 mm ಜಾಸ್ತಿ ಇದು ಎಕ್ಸ್ಪಲ್ಸ್ಗಿಂತ. ರಾಲಿ ಸಿಕ್ಕಾಪಡೆ ಟಾಲ್ ಗಾಡಿ. ಆಮೇಲೆ ಸಸ್ಪೆನ್ಷನ್ನು ಎಲ್ಲ ಫುಲ್ಲಿ ಅಡ್ಜಸ್ಟೇಬಲ್ಲು, ಎಲ್ಲ ನಾವು ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಬೋದು ನೋಡಿ. ಇಲ್ಲೆಲ್ಲ ನಾಬ್ಸ್ ಇದೆ, ಕಂಪ್ರೆಷನ್ನು, ರಿಬೌಂಡು, ಪ್ರೀ ಲೋಡು. ಬಟ್ ರ್ಯಾಲಿ ಎಡಿಷನ್ನ ಯಾಕೆ ಲಿಮಿಟ್ ಮಾಡೋರೆ ಅಂತ ಅರ್ಥ ಆಗಿಲ್ಲ ನನಗೆ. ಲಿಮಿಟೆಡ್ ಎಡಿಷನ್ ಥರ ಬಿಟ್ಬಿಡೋರು ಇದನ್ನು, ನಾರ್ಮಲ್ ಪ್ರೊಡಕ್ಷನ್ ಅಲ್ಲ ಇದು. ಸೊ ಪವರ್ ಫಿಗರ್ಸ್ ಎಲ್ಲ ಸೇಮ್ ನಿಮ್ಗೆ ಎಕ್ಸ್ಪಲ್ಸಲ್ಲಿ ಏನಿದೆ ಅದೇ. 4-valve ಇಂಜಿನ್ನು, 19 horsepower, 17.3 mm ಟಾರ್ಕ್ ಏನೋ ಬರುತ್ತೆ ಇದು. ಸೊ ಡಬಲ್ಸ್ ಹಾಕ್ಕೊಂಡಿರೋದಕ್ಕೆ ಗಾಡಿ ಒಂಚೂರು ಡೌನ್ ಆಗಿದೆ, ಇವಾಗ ಫ್ಲಾಟ್ ಫುಟ್ ಮಾಡ್ಬೋದು. ನಾನು ಸಿಂಗಲ್ ಇದ್ದಾಗ ಫ್ಲಾಟ್ ಫುಟ್ ಫುಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದು ಫ್ರಂಟ್ ವೀಲ್ ಬಂದು 21-inch ವೀಲ್ಸ್ ಇರೋದು, ರೇರು 18-inch. ನಮ್ಮ ಗಜಾನಲ್ಲಿ ಫ್ರಂಟು 19-inch ಬರುತ್ತೆ, ರೇರ್ 17-inch. ಇನ್ನು ಫಸ್ಟ್ ಸರ್ವಿಸ್ ಆಗೋವರೆಗೂ ಒಂದು ಸ್ವಲ್ಪ ಮೇಂಟೈನ್ ಮಾಡೋಣ, RPM ಜಾಸ್ತಿ ರೈಸ್ ಮಾಡೋದು ಬೇಡ, ಇಂಜಿನ್ದು ಸೀಟಿಂಗ್ ಹಾಕಬೇಕು. ಆಮೇಲೆ ನಿಮ್ಮಲ್ಲಿ ಯಾರಾದರೂ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಇವ್ರದ್ದು ಶ್ರೀದತ್ತ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಅವ್ರ ಜೊತೆ ಚೆಕ್ ಮಾಡಿ. ಯಾಕಂದರೆ ನಾನು ಆನ್ಲೈನ್ ಚೆಕ್ ಮಾಡೋದಾವಾಗ ಈ ಗಾಡಿ ಬುಕ್ಕಿಂಗ್ ಕ್ಲೋಸ್ಡ್ ಅಂತ ತೋರಿಸ್ತಾ ಇತ್ತು, ಹೇಳಿದ್ನಲ್ಲ ಲಿಮಿಟೆಡ್ ಇದು, ಎಷ್ಟು ಬ್ಯಾಚ್ ಇದೆಯೋ ಅಷ್ಟೇ ಎಲ್ಲ ಕಡೆ. ಸೋಲ್ಡ್ ಔಟ್ ಅಂದರೆ ಸೋಲ್ಡ್ ಔಟ್, ಗಾಡಿ ತಿರ್ಗಾ ಸಿಗಲ್ಲ. ಸೊ ವಿ ಬೋತ್ ಹ್ಯಾವ್ ಅ ಲಾಂಗ್ ವೇ ಟು ಹೋಮ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಹಾರ್ಟಿ ವಿಶಸ್. ಅಫ್ಕೋರ್ಸ್ ನಾನು ಇಂಡಿವಿಜುವಲ್ ಕಮೆಂಟ್ಸ್ಗೆ ರೆಸ್ಪಾಂಡ್ ಮಾಡ್ತೀನೋ ಇಲ್ವೋ, ಬಟ್ ಯಾ ಐ ವಿಲ್ ಹ್ಯಾವ್ ಗೋನ್ ಥ್ರೂ ಆಲ್ ಯುವರ್ ಕಮೆಂಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್. ನಾವು ಸಿಗೋಣ ಮುಂದಿನ ವೀಡಿಯೋನಲ್ಲಿ. ಟಾಟಾ, ಬಾಯ್ ಬಾಯ್.